ನಮ್ಮ ಮನೆ ಕೆಲಸಿ ಆಳಿ ಸೇ ಅವ್ರ ಅಣ್ಣ ಏನು ಅರ್ಧ ನಮ್ಮನೆ ಕಳ್ತನ ಹೋಗಿದ್ರು ಆ ಪೊಲೀಸ್ನರು ಬ್ಯಾಂಕ್ನವರು ಬಂದು ಇವಾಗ ಪೂರ್ತಿ ಮನೆ ಗುಡಿಸಿ ಗುಣ ಹತ್ರ ಮಾಡಿ ಬೀದಿಕ್ ಬೀದಿಗೆ ತಳ್ಬಿಟ್ರು ಅಮ್ಮೋರೆ ಹೋದ್ರೆ ಹೋಗ್ಲಿ ಅಳೆ ಮನೆಗಾದ್ರೂ ಹೋಗೋಣ ಅಂತ ಹೋದ್ರೆ ಅಲ್ಲಿ ನನ್ನ ಗಂಜಿಗೆ ಆಳೆ ಮನೆ ನ ಎಸ್ ಬರ್ಕೊಟ್ಬಿಟ್ಟಿದೀನಿ ಅವಳು ನಾನು ಹೇಳ್ದಂಗೆ ಕೇಳೋವರ್ಗು ನಾನು ಈ ಮನೆಗ್ ಬಿಡ್ಕೊಂಬಲ್ಲ ಅಂತ ನಾನು ಜೋರ್ ಮಾಡ್ತಾ ಇದಾಳೆ ಅಮ್ಮೋರೆ ನೋಡ್ರಿ ಅಮ್ಮೋರೆ ಇಂಥ ಅನ್ಯಾಯ ನಾ ನಿಮ್ಮ ನಿಮ್ಮೂರಾಗ್ ನಡಿತೈತಿ ಅಂದ್ರೆ ನೀವು ಸಹಿಸಿಕೊಂಡಿರ್ತೀರ ಸಾಹುಕಾರ ಎಲ್ಲಿ ಹೋದ್ರು ಅಮ್ಮೋರೆ ಅಮ್ಮೋರೇ ನೀವೇ ಕಾಪಾಡಬೇಕು ಸಾವುಕಾರರು ನೀವು ಹ್ಞೂ ಈ ಊರಿಗೆ ದೊಡ್ಡವರು ದೊಡ್ಡ ಸಾವುಕಾರರು ನಿಮ್ಮಿಂದನೇ ನಮಗೆ ಒಳ್ಳೇದಾಗದು ಹೌದು ಅಮ್ಮೋರೆ ಈ ಊರಿಗೇನೆ ನೀವು ದೇವರು ಇದ್ದಂಗೆ ಸಾವುಕಾರರು ನೀವು ಹಾಂ ಒಂದಲ್ಲ ಒಂದು ಕಾಲದಾಗೆ ನಾವು ನಿಮ್ಮನೆ ಉಂಡಿದ್ವಿ ನಿಮ್ಮ ಅಲ್ದಾಗೆ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ನಡೆಸಿದೀವಿ ಹ್ಞೂ ಈಗಲೂ ನಾವು ಬೀದಿಗೆ ಬಂದ್ಬಿಟ್ಟಿದೀವಿ ನಿಮ್ಮನ್ನೇ ನೆಚ್ಕೊಂಡು ಬಂದಿದೀವಿ ನೀವು ನಮಗೆ ಸಹಾಯ ಮಾಡಲೇಬೇಕು ಅಮ್ಮೋರೆ ಹಾ ಸಹಾಯ ಸಹಾಯ ನಿಮ್ಮ ಕಿಂದ ಮನೆಗೆ ದ್ರೋಹ ಬಗ್ಗೆ ಅಂತವ್ರು ನೀವು ಮನೆ ಹಾಡ್ರು ಹಾ ಲೇ ಸಾಕಿ ಶ್ರೀಮತಿಗೆ ಬಂದೈತಿ ಅಂತ ಹೇಳಿ ನನ್ನ ಹೆಂಗೆಲ್ಲ ಅಂಗಿಸ್ತೆ ಹೆಂಗೆಲ್ಲ ಬೈದೆ ಹಾ ಈಗ ಬೀದಿಗೆ ಬಂದಿದ್ದೀನಿ ಅಂತ ನಾ ತಿರ್ಗ ನಾನು ನಮ್ಮ ಮನೆ ಬಾಗ್ಲಕ್ಕೆ ಬಂದಿದ್ದೀನಿ ನಾಚಕ ಆಗಲ್ವೇನೆ ನಿನ್ಗೆ ಹಾ ಅಯ್ಯೋ ಅಮ್ಮೋರೆ ಏನೋ ಶ್ರೀಮಂತಿಕೆ ಬಂದೈತಿ ಅಂತ ಹೇಳಿ ಅಹಂಕಾರದಿಂದ ಅವಾಗ ಮಾತಾಡ್ಬಿಟ್ಟೆ ಅದನ್ನೇ ಮನಸ್ಸಿನಾಗ ಇಕ್ಕೊಂಡು ನೀವು ನನ್ನ ಮುನ್ನ ಹಿಂಗೆಲ್ಲಮ್ಮ ಬೈಬೇಡ್ರಿ ಅಮ್ಮೋರೆ ನಮ್ಗೆ ತಪ್ಪಾಯ್ತು ಕ್ಷಮಿಸ್ಬಿಡ್ರಿ ಹಾ ಹಳೆ ಮನೆಗೆ ಹೋಗೋಣ ಅಂತಲ್ಲ ಹೋದ್ರೆ ಅಲ್ಲಿ ಗಂಗಿ ತಡಿತಾ ಇದ್ದಾಳೆ ಆದ್ರೂನು ಅವಳು ಒದ್ದಾದ್ರೂ ಎರಡು ದಿವಸಕ್ಕೆ ಹೋಗೋಣ ನನ್ನ ಮಗುಸಲ್ವೇ ನಾವ್ಯಾಕೆ ಅವ್ಳಿಗೆ ಹೆದರಿಕೆ ಬೇಕು ಅಂತಾನ ಒದ್ಯಕ್ ಹೋದ್ರಿ ಆ ಲಕ್ಷ್ಮಿ ನಿಮ್ ವಿರೋಧಿ ಅವಳು ಬಂದು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ರೆ ಇವಾಗ ಬೀದಿ ಬಿದ್ದರೆ ಆಮೇಲೆ ಜೈಲಿನಾಗ ಇರ್ಬೇಕಾಗುತ್ತೆ ಅಂತನಾದ್ರ ಸ್ಥಳ ನೋಡ್ರಿ ಅಮ್ಮೋರಿ ಅಲ್ಲ ನೀವು ಅವಳಗಿಂತ ಏನು ಕಮ್ಮಿನ ಅಮ್ಮೋರಿ ಲಸುಗೆ ಈ ಹೆದರಿಕೆ ಬೇಕು ನಾವು ನೀವಿದ್ದಂಗೇನೆ ಬರ್ರಿ ಅಮೋರೆ ನೀವೇ ಸರಿ ಆ ಲಕ್ಷ್ಮಿಗೂ ಆ ಬಾಗಿಗೂ ಆ ರಂಗಿಗೂ ಎಲ್ಲರಿಗೂ ಎದುರಿಸಕಿ ನೀವೇ ಸರಿ ನೀವು ಸೌಕಾರರು ಹ್ಞೂ ಅಮ್ಮೋರೆ ನೀವೇ ಬರಬೇಕು ಇವಾಗ ಆ ಮನೆಗೆ ಸೇರಿಸ್ಬೇಕು ಅಂದರೆ ನೀವು ಬಂದ್ರೇ ಅಲ್ಲಿ ಕೆಲಸ ಆಗೋದು ಇಲ್ಲಾಂದರೆ ನಾವು ಬೀದಿಲೇ ಇರಬೇಕಾಗುತ್ತೆ ಹ್ಞೂ ನಿಮ್ಮ ಕಣ್ಣೆದ್ರಿಗೆನೆ ನಾವು ಹಿಂಗೆ ಬೀದಿಲಿದ್ರೆ ನಿಮಗೆ ಸಂತೋಷ ನಾ ಹಾಂ ಅಲ್ಲ ಒಂದಲ್ಲ ಒಂದು ಕಾಲದಾಗೆ ನಿಮ್ಮ ಮನೆ ಅನ್ನ ತಿಂದಿದ್ದೀವಿ ಹ್ಞೂ ಇನ್ಮೇಲೆ ನೀತ್ತೇ ಇರ್ತೀವಿ ಅಮ್ಮೋರೆ ಹ್ಞೂ ಆಹಾ ನೋಡ್ದ ಮಲ್ಲಿ ಈ ಸಾಕಮ್ಮನ ವರ್ಷ ಹೆಂಗೈತಿ ಅಂತಾನ ಈಗ ಕಷ್ಟ ಬಂದೈತಿ ಅಂತಾನ ಅಲ್ಲ ಸಾವುಕಾರ ಮನೆಯವ್ರಿಗೂ ಅಮ್ಮವ್ರಿಗೂ ಲಸ್ಮ ಕೈಗೂ ಆಗಲ್ಲ ಅಂತಾನೆ ಅವ್ರ ಹೆಸರು ಹೇಳ್ತಾ ಇದ್ದಾರೆ ಹಂಗಾದ್ರೆ ಬಂದು ಅಮ್ಮೋರು ಮನೆಗೆ ಬಿಡ್ಕಮ್ಮ ಮಾಡ್ತಾರೆ ಸಸಿ ಹೇಳಿ ಅಂತಾನ ನೋಡ್ದ ಹಾಂ ಹಾ ಅಲ್ಲ ಇಷ್ಟೆಲ್ಲ ಆದ್ರೂ ಅಯ್ಯಮ್ಮ ಒಂದು ಈಟುನು ಕೊಬ್ಬು ಕರಗಿಲ್ಲ ಸಾಕಮ್ಮಂದು ಮುಂದು ಮಲ್ಲಿ ಹ್ಞೂ ನೋಡ್ದ ಅವಕ್ಕ ಎಷ್ಟು ಬುದ್ಧಿ ಉಪಯೋಗಿಸಿ ಲಸ್ಮ ಮೈಗೂ ನಮ್ಮ ಅತ್ತಿಗೂ ಆಗಲ್ಲ ಲಸ್ಮ ಮಕ್ಕಾಯಿ ಹಿಂಗ್ ಮಾಡ್ತೈತಿ ಅಂತಾನೆ ಹಂಗೆ ಅವರಿಬ್ರಿಗೂ ಎತ್ ಕಟ್ಟಕ್ ನೋಡ್ತೈತಿ ಹಂಗ ಅಂದರೆ ನಮ್ಮ ಅತ್ತೆ ಹೋಗಿ ಸಹಾಯ ಮಾಡುತ್ತೆ ಅಂತಾನ ನೋಡು ಇಷ್ಟೆಲ್ಲ ಆದ್ರೂ ಈ ಎಷ್ಟು ಬುದ್ಧಿ ಈ ಅಮ್ಮಗೆ ಏನೇ ಓಹೋ ನನಗೂ ಅವಳು ಆಗದೆ ಇರ್ಬೋದು ಹಂಗಂತ ಹೇಳಿ ನಾನು ಯಾಕೆ ಬರೋಣ ನಿನ್ನ ಇದಕ್ಕೆ ನೀನೇನು ಅವಳಿಗಿಂತ ಏನೂ ಕಮ್ಮಿ ಇಲ್ಲ ಮುಚ್ಕೊಂಡು ಇರು ಹ್ಞೂ ಯಾವಳ ಯಾವಳ ಹೆಸರು ಹೇಳಿದ ತಕ್ಷಣ ನಾನು ನಿನಗ್ ಬಂದು ಸಹಾಯ ಆಗಲ್ಲ ಹ್ಮ್ ಅಲ್ಲ ಎಷ್ಟು ಸಹಾಯ ಮಾಡಿದ್ದೆ ಊರಾರು ಹೆಂಗಸ್ರು ಎಲ್ಲಾರು ನಿನ್ನ ಸೊಟ್ ಮೂತಿ ಸಾಕಿ ಕಾಲ್ ಸಾಕಿ ಹಂಗೆ ಹಿಂಗೆ ಅಂತಂದ್ರೂ ನಾನು ಏನು ಅಂತಿರ್ಲಿಲ್ಲ ಪಾಪ ಬಡ್ರಿ ಬಿಡು ಎಲ್ಲಿಗೆ ಹೋಗ್ತಾಳೆ ಮನೆಗೂ ಬಂದು ಕೆಲಸ ಮಾಡ್ತಾಳೆ ವಲದಪ್ಪ ಮಗನು ಬರ್ತಾನೆ ಗಂಡನ ಏನಾರೋ ಕೆಲಸ ಮಾಡ್ತಾನೆ ಇವಳು ಏನಾರ ಮನೆ ಕೆಲಸ ಮಾಡ್ಕೊಂಡು ಮಾಡ್ಕೊಟ್ಟು ಹೋಗಳವಾಗೆಲ್ಲಾನು ಅಂತಳೆ ನಾನು ನಮ್ಮ ನೀ ನಾವು ಉಂಟಿದ್ದು ಊಟನೇ ಇಕ್ ಇಟ್ಕೊಡ್ತಿದ್ದಲ್ಲಿ ಅದಕ್ಕಾದ್ರೂ ಕೃತಜ್ಞತೆ ಬೇಡವ ನಿಂದಾಳೆ ಎಲ್ಲ ಕಾಕಂಡು ಬೀದಿಗೆ ಬಂದ ಮೇಲೆ ಅಮ್ಮರೇ ನಾನು ಕಾಪಾಡಿ ಅಂತಾನೆ ಹಾಂ ಹೋಗು ಹೋಗು ನಿನ್ನ ಆಟಕೆ ಇಲ್ಲ ಯಾರು ಬೇರೆ ಇಲ್ಲ ಹಾ ನಮಗೂ ಬುದ್ಧಿ ಐತಿ ಅಮೋರೆ ಈ ಊರಾಗೆ ಯಾರೇ ನಮ್ಮ ಕೈ ಬಿಟ್ರು ನೀವು ಕೈ ಬಿಡಲ್ಲ ಅಂತ ನಂಬಿದ್ದೆ ಆದ್ರೆ ಇವತ್ತು ನೀವು ಹಿಂಗೆ ಮಾತಾಡ್ತಾ ಇದ್ದೀರಲ್ಲ ಅಮ್ಮೋರೆ ಅಯ್ಯೋ ನನ್ನ ನನೇ ಬರ ನೋಡು ಹೆಂಗಾಗೋಯ್ತು ಮೊದಲೇ ಎಷ್ಟೋ ಚೆನ್ನಾಗೇ ಇದ್ವಿ ಬಡವರಾಗಿದ್ದಾಗ ನೆಮ್ಮದಿ ಆಗತಗೆ ಕೂಲಿ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ತಿದ್ವಿ ಅದೇವರು ಅಂಬನು ನಮಗೆ ಇದ್ದಕ್ಕಿದ್ದಂಗೆ ಐಶ್ವರ್ಯ ಕೊಟ್ಟು ಎರಡೇ ದಿವಸಕ್ಕೆ ಇಲ್ದಂಗೆ ಮಾಡಿಬಿಟ್ಟ ನೋಡ್ರಿ ಅಮ್ಮೋರೆ ನಂದು ಏನು ದರಿದ್ರನೋ ಏನು ಕತ್ಯ ಅಲ್ಲ ಹಿಂಗೆ ಕೊಡೋದ್ಕಿನ್ನ ಕೊಟ್ಟು ಕಿತ್ಕೊಂಬತ್ಕಿನ ಕುಡ್ದಿದ್ರೆ ಎಷ್ಟೋ ವಾಸಿ ಆಗಿತ್ತು ಹ್ಞೂ ಈಗ ನೀವು ನಮಗೆ ಸಹಾಯ ಮಾಡಲ್ಲ ಅಂತ ಇದ್ದೀರ ಇನ್ನೇನು ಮಾಡೋದು ನಮಗೆ ಈಗ ಎಲ್ಲರದ್ರು ನಾವು ಮನ ಪಡ್ಕೊಂಡು ಜೀವನ ಮಾಡೋಕ್ಕೆ ಆಗಲ್ಲ ಬದುಕಕ್ಕಂತೂ ಆಗಲ್ಲ ಏನೋ ಕೊನೆಯಲ್ಲಿ ನೀವಾದರೂ ಸಹಾಯ ಮಾಡ್ತೀರಾ ಅಂತ ಬಂದ್ವಿ ನಾನು ನನ್ನ ಮಗನು ಆದರೆ ನೀವು ನೋಡಿ ಹಿಂಗೆ ಮಾತಾಡ್ತಾ ಇದ್ದೀರ ಇನ್ನೇನ್ ಮಾಡೋದು ನಮ್ಗೆ ಇನ್ನೇನು ಉಳ್ದಿಲ್ಲ ಹೋಗಿ ಕೆರೆನೋ ಬಾವಿನ ನೋಡ್ಕೊಂಬುದು ಅಷ್ಟೇ ಬಾಕಿ ಇರೋದು ಯಾರು ಹೇಳ್ತಾ ಇದ್ಯಾ ಕೆರೆನೋ ಬಾವಿನ ಹೇಳ್ಬಿಟ್ಟೆ ನಾವೇನ್ ಮಾಡೋಣ ಹೋಗು ಹೋಗು ಇಲ್ಲಿ ಬಂದು ಯಾಕೆ ಅಳ್ತಾ ಇದ್ದಿ ನನ್ನ ಹೇಳ್ತಾ ಇದ್ದೆ ಕೆರೆನೋ ಬಾವಿನ ನೋಡ್ಕೊಂತೀನಿ ಅಂತ ತಲೆಗೆ ಬುದ್ಧಿ ಇರಬೇಕಾಗಿತ್ತು ಹ್ಮ್ ಮಾತಾಡ್ಬೇಕಾರೆ ಸಾವ್ಕಾರ್ಕ್ಕೆ ಬಂದೈತಿ ಅಂತ ಹೇಳಿ ಅಂಕರ್ದಿಂದ ಮಾತಾಡ್ತಿದ್ದಲ್ಲ ಅವಾಗ ಬುದ್ಧಿ ಇರಬೇಕಾಗಿತ್ತು ಹ್ಮ್ ಈಗ ಹಿಂಗೆ ಕಣ್ಣೀರು ಹಾಕಿದ್ರೆ ಯಾರು ಖರ್ಗಾರಿಲ್ಲ ಹಾಂ ನಮಗೇನೇನು ರೋಷ ವೇಷ ಇಲ್ಲ ಅಂತ ಕಂಡಿದ್ದೇನು ನಿನ್ನ ಹತ್ರ ಬಾಯಿಗೆ ಬಂದಂಗೆ ಅನ್ನಿಸ್ಕೊಂಡು ನಿನಗೆ ತಿರ್ಗಾನ ಸಹಾಯ ಮಾಡಕ್ಕೆ ಹಾಂ ಹೋಗ್ ಹೋಗು ಸುಮನ ನಮ್ಮ ಹೊಳಬೇಡ ನಮ್ಮನೆಗೆ ಎದ್ದರಿದ್ರೆ ಸುತ್ತಮುತ್ತೆ ಇಲ್ಲಿ ಬಂದು ಕಣ್ಣೀರು ಹಾಕಿರಿ ಹಾ ಅಂದರೆ ಬಿದ್ದು ಸಾಯಿ ಅಂತ ನೀವು ಹೇಳ್ತಾ ಇರೋದು ಅಮ್ಮೋರೆ ಆಯ್ತು ಬಿಡಿ ಅಮ್ಮೋರೆ ನಾವು ಸಾಯಿಲಿ ಎಂಬುದೇ ನಿಮ್ಮ ಮನಸ್ಸಿನಾಗಿದ್ದೇ ನಾವು ಸಾಯ್ತೀವಿ ಆದರೆ ಕೊನೆಯ ಕ್ಷಣದಾಗೆ ನೀವು ನಮ್ಮನ್ನ ಕ್ಷಮಿಸ್ಬೇಕು ಕಾಲಿಗೆ ಬಿದ್ದು ಆಶೀರ್ವಾದ ತಂತೀವಿ ನಿಮಗೆ ಬಾಯಿಗೆ ಬಂದಂಗೆ ಒಂದು ಬಿಟ್ವಿ ಕ್ಷಮಿಸಿ ಹ್ಞೂ ಮಾರನಗ ಕಾಲಿಗೆ ಬಿಡಬಾರು ಅಮ್ಮೋರ್ ಕಾಲಿಗೆ ಹ್ಞೂ ಹೋಗಿ ಎಲ್ಲನ ಕೆರೆನೋ ಬಾವಿನ ನೋಡ್ಕೊಂಡು ಸಾಯನ ನಾವು ಹ್ಞೂ ನಮ್ಗೆ ಸಹಾಯ ಮಾಡೋರಿಲ್ಲ ಕೊನೆಯಲ್ಲಿ ಅಮ್ಮೋರು ಯಾರು ಕೈ ಬಿಟ್ರು ಅಮ್ಮೋರು ಸೌಕಾರರು ಕೈ ಬಿಡಲ್ಲ ಅಂತ ಬಂದ್ವಿ ಆದರೆ ಇವರು ನಮ್ಮನ್ನ ಕೈ ಬಿಟ್ಬಿಟ್ರಿ ಇನ್ನೇನು ಉಳಿದಿರೋದು ಒಂದೇ ದಾರಿ ಬಾ ಕಾಲಿಗೆ ಕಾಲಿಗೆ ದೇವ್ರ ಗುಡಿ ಹೋಗಿ ಕೈ ಮುಗಿಯೋತ್ರಿ ಹಾ ನನ್ ಕಾಲಿಗೆ ಬೀಳಕ್ ಬರ್ಬೇಡ್ರಿ ನಿಮ್ಮಂತರು ನನ್ನ ಕಾಲಿಗೆ ಬಿದ್ದು ಇನ್ನ ದರಿದ್ರ ಸುತ್ತಮುತ್ತ ನಮಗೆ ಹ್ಮ್ ಈಗ ಆಗಿರೋದೆ ಸಾಕು ನಮ್ಮನೆಗೆ ನೀವು ಇನ್ನಷ್ಟು ದರಿದ್ರ ಎದ್ದಾಡ್ರಿ ಯಾಕೆ ಇದಾವೆ ಇವಾಗ ನನ್ ಕಾಲಿಗೆ ಬೀಳ್ತಾ ಇದ್ದೀರಾ ಮೋರೆ ನೀವು ನಿಮ್ಮ ಕಾಲು ಬಿಡಲ್ಲ ಹಾ ನೀವು ಕ್ಷಮೆ ಕೊಡಲೇಬೇಕು ನಮಗೆ ಹಾಂ ಏನೋ ಅಹಂಕಾರದಿಂದನಾಡಿನ ನಂಗೆ ಮಾತಾಡ್ಬಿಟ್ವಿ ಈಗ ನಮಗೆ ಪಶ್ಚಾತ್ತಾಪ ಆಗ್ತೈತಿ ನಿಮ್ಮ ನಂಗೆ ಮಾತಾಡಬಾರ್ದಾಗಿತ್ತು ನಿಮ್ಮ ಬಗ್ಗೆ ಗೌರವ ಇಲ್ದೇನೆ ನಡ್ಕೋಬಾರ್ದಾಗಿತ್ತು ಅಂತ ನೀವು ಕ್ಷಮಿಸ್ಬಿಡ್ರಿ ನಮಗೇನು ಸಹಾಯ ಮಾಡಬೇಡ್ರಿ ನಾವು ಹೋಗಿ ಎಲ್ಲಾದ್ರೂ ಸಾಯ್ತೀವಿ ಹ್ಞೂ ಅಮ್ಮ ಅಮ್ಮ ಯಾಕಮ್ಮ ಮನೋನು ಬಸ್ ಬಸ್ನಾಗನು ಯಾಕೆ ಹಿಂಗ್ ಕಾಲಿಗೆ ಮುಗಿತಾ ಇದ್ರೆ ನಿಮ್ಗೆ ಯಾಕೆ ಕಳ್ತಾ ಇದಾರೆ ಅವರು ಏನಾಗೈತೆ ಅವ್ರಿಗೆ ಹಾ ನೋಡ ರಾಜ ಈ ನಿಧಿ ಸಿಕ್ಕಿ ಸಾಹಕಾರ ಆಗಿರಲ್ಲ ದೊಡ್ಡ ಬಂಗ್ಲೆ ಐತಿ ನಮ್ದು ನಿಮ್ಗಿನ ದೊಡ್ಡ ಮನೆ ನಿಮಗಿನ ದೊಡ್ಡ ಸಾಹುಕಾರರು ಅಂತ ಹೇಳಿ ಬಾಯಿ ಬಂದಂಗ್ ಮಾತಾಡ್ತಿದ್ಲಲ್ಲ ಸಾಕಿ ಇವತ್ತು ಆ ಮನೆಯ ಮನೆ ಕೆಲಸರು ಎಲ್ಲ ಕತ್ಕೊಂಡು ಹೋಗ್ಯಾರೆ ಆಮೇಲೆ ಬ್ಯಾಂಕ್ನವರು ಪೊಲೀಸ್ನವರು ಬಂದು ಮನೆನೆಲ್ಲ ಜಪ್ತಿ ಮಾಡ್ಯಾರಂತೆ ಅದಕ್ಕೆ ಇವಾಗ ಬೀದಿಗೆ ಬಿದ್ದವರೆ ಆ ಸೊಸೆ ಆಳೆ ಮನೆಯೂ ಸೊಸೆ ಹೆಸರು ಬರ್ಸೋಳಂತೆ ಸೊಸೆನೂನು ಗಲಾಟಿ ಮಾಡಿ ಮನೆ ಬಿಟ್ಟು ಓಡಿಸಿದ್ಲ ಆಲಿನಿ ಈ ಒಂದು ಹದಿನೈದು ದಿವಸ ದಿನದೇ ಅವಳು ಇವಾಗ ಅಚ್ಚಿನ ಮನೆಗ್ ಬಿಡ್ಕೊಂಡಿಲ್ವಂತೆ ಅಮ್ಮೂರೇ ನಿಮ್ಮನ್ನ ಬಿಟ್ಟರೆ ನಮ್ಗಿನ್ ಯಾರು ಇಲ್ಲ ಇಲ್ಲಿ ಸಹಾಯ ಮಾಡಕ್ಕೆ ನೀವೇ ನಮ್ಮನ್ನು ಕಾಪಾಡಬೇಕು ಅಂತ ಕಾಲಿಡ್ಕೊತಾ ಇದ್ದೇನೆ

ಹೌದು ಚಿಕ್ಕ ಸೌಕರ್ರಿ ಎಲ್ಲ ಹೋಯ್ತು ಅದಕ್ಕೆ ನಮಗಿರಕ್ ಮನೇನೂ ಇಲ್ಲ ಇವಾಗ ಬೀದಿಗೆ ಬಿದ್ದು ಬಿಟ್ಟಿದ್ದೀವಿ ಹಳೆ ಮನೆಗೆ ಹೋಗೋಣ ಅಂದ್ರೆ ಅವಳು ನನ್ನ ಸೊಸೆ ನನ್ನ ಮನೆ ಇದೀ ಈ ಮನೆಗೆ ಬರಬೇಡ್ರಿ ಅಂತ ಅಂದ್ಬಿಟ್ಲು ಅವಳಿಗೆ ಅವಳು ಪರವಾಗಿ ಅಲಸ್ಮಕ್ಕ ಆಗ ಅವಳು ಬಾಗಿ ರಂಗಿ ಎಲ್ಲರೂ ಮಾತಾಡ್ತಾರೆ ಅವಳ ಈ ರೀಸೆಕ್ ಹೇಳ್ದು ನಾವು ಒಳಗೆ ಹೋಗೋಣ ಅಂದ್ರೆ ಏನಾನ ಹೋದ್ರೆ ಕಂಪ್ಲೇಂಟ್ ಕೊಡ್ತೀವಿ ಜೈಲಾಗ ಇರ್ಬೇಕಾಗುತ್ತೆ ಅಂತ ಎದುರಿಸ್ತಾರೆ ನೋಡ್ರಿ ಚಿಕ್ಕ ಸೌಕರ್ಯ ನೀವೆಲ್ಲರೂ ಇದ್ದು ನಾವಿಂಗ್ ಬೀದಿಲಿರ್ಬೇಕಾ ಅಮ್ಮವ್ರದ್ದು ಸಹಾಯ ಮಾಡಲ್ಲ ಅನ್ಬಿಟ್ರು ಇನ್ನೇನಿದ್ರು ನಮಗೆ ಸಹಾಯದ ಒಂದೇ ಉಳಿದಿರೋದು ಅದಕ್ಕೆ ಸಹಾಯಕ್ಕೆ ಹೋಗ್ತೀವಿ ಬಿಡ್ರಿ ನಡೆಯೋನಾಗ ನಮ್ಗೆ ಯಾರೂ ಇಲ್ಲ ಈ ಊರಾಗೆ ಹೋಗಿ ಅದನ್ನ ಕೆರೆನೋ ಬಾವಿನೂ ನೋಡ್ಕೊಂಬನ ಅಯ್ಯೋ ಸಾಯ ಮಾತಲ್ಲಿ ಆಡ್ತೀರಾ ಸಕಮ್ಮ ಅಯ್ಯೋ ದೇವ್ರಿ ಅಲ್ಲ ಸಾಹುಕಾರಕ್ಕೆ ಇನ್ನೇನು ಮುಂಚೆ ಎಲ್ಲ ಹಂಗೆ ಇದ್ರೆ ನೀವು ಈಗಲೂ ಹಂಗೆ ಕೂಲಿ ಮಾಡ್ಕೊಂಡು ಜೀವನ ಮಾಡಿರಂತೆ ಸುಮ್ಮನಿರಿ ಅದು ಯಾಕೆ ಸಹಾಯ ಮಾತಾಡ್ತಾಯಿದ್ದೀರಾ ಹಾಂ ಇದ್ದು ಎದುರಿಸ್ಬೇಕು ಏನು ಮಾಡೋಕ್ಕಾಗಲ್ಲ ಆಸ್ತಿ ಮಧ್ಯದಾಗ ಬಂತು ಮಧ್ಯದಾಗ ಕೈ ಬಿಟ್ಟು ಹೋಯ್ತು ನೀವು ಎಚ್ಚರಿಕೆಯಾಗಿರಬೇಕಾಗಿತ್ತು ಹಾಂ ಕಾಡನ್ನೆಲ್ಲ ತಂದು ಮನೆಗೆ ಇಕ್ಕ್ರಿ ಇನ್ನೇನಾಗುತ್ತೆ ಹೇಳಿರಿ ಹಾಂ ಅದಕ್ಕೋಸ್ಕರನ ಸಹಾಯಕ್ಕಾಗುತ್ತಾ ರಾಜ ಸುಮ್ನೀರ ರಾಜ ಸಾಯರ ಯಾರೂ ಏನು ಸಾಯಲ್ಲ ಹಾಂ ಇವಳು ನಾಟಕ ಮಾಡ್ತಾ ಇದ್ದಾಳೆ ನೀನು ಇವಳಿಗೇನು ಸಹಾಯ ಮಾಡೋಕ್ಕೆ ಹೋಗ್ಬೇಡ ಸುಮ್ನೀರ್ ಹಾಂ ಹಾಳಾಗಿ ಹಾಳಾಗೋಗ್ಲ ನೀನು ತಲೆ ಕೆಡ್ಸ್ಕೊಮಕ್ಕೆ ಹೋಗ್ಬೇಡ ನಡಿ ನೀನು ಅಯ್ಯೋ ಅಮ್ಮ ಪಾಪ ಇನ್ನೇನು ಮಾಡೋಕ್ಕಾಗುತ್ತೆ ಆಗಿದ್ದಾಗೋಯ್ತು ಇಲ್ಲಿಗಾನ ಬಂದಿದ್ದಾರೆ ಕಣ್ಣೀರು ಸುರಿಸ್ತಾ ಇದ್ದಾರೆ ಅಂದರೆ ಕಷ್ಟ ಅಂತಂದರೆ ಅವ್ರನ್ನ ಸಾಯ್ತೀನಿ ಅಂತೇಳಿ ಹೇಳಿರೆ ಸಾಯೋಗು ಅಂತ ಹೇಳಕ್ಕಾಗುತ್ತಾ ಹಾಂ ಸುಮ್ಮನಿರಮ್ಮ ಏನು ಮಾತಾಡ್ತಾ ಇದ್ಯಾ ಸಾಕಮ್ಮ ನೀನೇನು ಅಳ್ಬೇಡ ಸುಮ್ಮನಿರಮ್ಮ ನಾಗ ಸಾಯಪ್ಪ ಅದೆಲ್ಲ ನಾ ಮಾತಾಡಬೇಡ್ರಿ ಹ ಹ್ಞೂ ಇನ್ನೇನ್ ಮಾಡೋಣ ಹೇಳ್ರಿ ಚಿಕ್ಕ ಸಾವ್ಕಾರಿ ನಮ್ಮ ಹತ್ರ ಒಂದು ಪೈಸೆನೂ ದುಡ್ಡಿಲ್ಲ ಇರಕ್ಕೆ ಮನೇನೂ ಇಲ್ಲ ಹಾಂ ಹಾಗಿದ್ಮೇಲೆ ನಾವು ಏನು ಮಾಡಬೇಕು ಈಗ ಹಾಂ ಸುಮ್ಮನೆ ರೀ ಹೆಂಡ್ತಿಗೆ ನಾನು ಹೇಳ್ತೀನಿ ಮನೆಗೆ ಸೇರಿಸ್ಕಂತಾನೆ ಹಾಂ ಸಾಯೋ ಮಾತಾಡ್ಬೇಡ್ರಿ ಸುಮ್ಮನೆ ರೀ ಏನು ಆಗಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಆಗಿದ್ದಾಗೋಯ್ತು ಅದನ್ನೇ ನೆನೆಸ್ಕೊಂಡು ಹೊರಗಕ್ಕಾಗಲ್ಲ ನಾನು ನಿನ್ನ ಹೆಂಡ್ತಿಗೆ ಹೇಳಿ ಮನೆಗೆ ಬಿಡ್ಕೊಂಬಂಗೆ ಮಾಡ್ತೀನಿ ಹಾಂ ಆದ್ರಿ ಅವಳು ಬಿಟ್ಕೊಂಡು ನೋವು ಮಗಳಾಗಿರೋ ಹೆಂಗಸರು ಬಿಡ್ಬೇಕಲ್ಲ ಆ ಲಕ್ಷ್ಮಿ ಲಕ್ಷ್ಮಿ ಇದಳಲ್ಲ ಅವಳು ತಾಟಗಿಟ್ಟಿದ್ದಂಗೆ ಬಿಡ್ಕೋಬೇಡ ಅಂತಾನೆ ಎಲ್ಲ ಕಿವಿ ಚುಚ್ಚಿರ್ತಾರೆ ಇವಾಗ ಹೆಂಗು ಎಲ್ಲರೂ ಸೇರ್ಕೊಂಡ ಬಾಗಿ ಲಕ್ಷ್ಮಿ ರಂಗಿ ಎಲ್ಲರೂ ಹ್ಞೂ ನಾನು ಅವ್ರಿಗೆಲ್ಲ ಹೇಳ್ತೀನಿ ಅವ್ರ ಹತ್ರ ನಾನು ಮಾತಾಡ್ತೀನಿ ಸುಮ್ಮನೆ ರೀ ಹ್ಞೂ ಯೋಚಿಗೆ ಸಾವಕರ್ರಿ ನಮ್ಮ ಪಾಲಿ ನೀವೇ ದೇವರು ಈಗ ಹ್ಞೂ ನೀವಿರಲಿಲ್ಲ ಅಂತಂದ್ರೆ ನಾ ಇಷ್ಟು ಹೋಗಿ ಎಲ್ಲಾದರೂ ಸತ್ತು ಹೋಗ್ತಿದ್ವಿ ಅಷ್ಟೇ ಆಯ್ತು ಬಿಡ್ರಿ ಹಾಂ ಇನ್ಮೇಲಾದ್ರೂ ಅಹಂಕಾರ ದುರಂಕಾರನ ಕಮ್ಮಿ ಮಾಡ್ಕೊಂಡು ನ್ಯಾಯ ರೀತಿಲಿ ಜೀವನ ಮಾಡೋದ ಕಲ್ತ್ಕೊಳ್ರಿ ಹ್ಞೂ ಸಾವ್ಕಾರಕ್ಕೆ ಬಂತು ಅಂತೇಳಿ ಮೆರದಾಡಿರೇ ಹಿಂಗೆ ಮತಿಗೆ ಆಗೋದು ಹ್ಞೂ ಓ ರಾಜ ನೀನು ಇವ್ರ ಬಗ್ಗೆ ಕೆಡಿಸ್ಕಬೇಡ ಸುಮ್ಮನೆ ಅವರೇನು ಸಾಯೋಕೋಲ್ಲ ಹಾಂ ಅಂದ ಅಂತ ನೀನೇನು ಎದ್ರ ಕಮಕ್ಕೆ ಹೋಗ್ಬೇಡ ಹಾ ಅಯ್ಯೋ ಹೋಗ್ಲಿ ಬಿಡಮ್ಮ ಇನ್ನೇನು ಮಾಡೋಕ್ಕಾಗುತ್ತೆ ಹಾಂ ಇಲ್ಲಿವರೆಗೂ ಬಂದೇ ಇದ್ದಾರೆ ಸಹಾಯ ಮಾಡ್ತಾರೆ ಅಂತಾನೆ ನಾವು ಹಂಗೆ ಕಳ್ಸೋಕ್ಕಾಗುತ್ತಾ ಹಾಂ ಸುಮ್ಮೀರು ನೀನೇನು ಬೇಜಾರು ಮಾಡ್ಕೋಬೇಡ ನಾವೊಬ್ರಿಗೆ ಒಳ್ಳೇದು ಮಾಡಿದ್ರೆ ಅವ್ರು ನಮ್ಮ ಮಕ್ಳಿಗೂ ಒಳ್ಳೇದು ಮಾಡ್ತಾನೆ ಹಾಂ ಸಾಕಮ್ಮ ಸುಮ್ಮನೀರಮ್ಮ ನಾನು ನಿಮ್ಮ ಸೊಸೆ ಹತ್ರ ಹೇಳ್ತೀನಿ ಹಾಂ ಸರಿ ನಡೀರಿ ಚಿಕ್ಕ ಸೌಕಾರಿ ನಮ್ಮ ಅಂತಕ್ಕ ಏನು ನಡೀರಿ ನನ್ನ ಹೆಂಡ್ತಿಗೆ ಹೇಳಿ ನಡೀರಿ ಹಾಂ ಸರಿ ಆಯಿತು ಬರ್ರಿ ಹೋಗಣ ನಮ್ಮ ರಾಜ ಅಯ್ಯೋ ಅಂತಾನೆ ಹಾಂ ಮನಸ್ಸು ಅವನೊಂದಿಟ್ಟು ಮೃದು ಮನಸ್ಸು ಯಾರನ್ನ ಕಣ್ಣೀರು ಹಾಕ್ತಾ ಇದಾರೆ ಅಂತಂದ್ರೆ ಕಾರಕ್ಕೆ ಬಿಡ್ತಾನೆ ಹ್ಮ್ ಓದೇ ಹೋಗ್ಲಿಕ್ಕೆ ಬಿಡು ಇನ್ನೇನ್ ಮಾಡಕ್ಕಾಗುತ್ತೆ ಹಾ ಅವಳು ಮಾಡಿರೋ ಕರ್ಮಾನ ಅವಳು ಏನು ಹಾ ಹೋಗ್ಲಿ ಬಿಡ್ರಿ ಅಮ್ಮೋರೆ ಇನ್ನೇನ್ ಮಾಡೋಕ್ಕಾಗುತ್ತೆ ಆಗಿದ್ದಾಗೋಯ್ತು ಹಾ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಏನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ